ಜಗನ್ನಾಥದಾಸರು ಮಂತ್ರಾಲಯದಲ್ಲಿ ರಾಯರ ಬೃಂದಾವನದ ಮುಂದೆ ನಿಂತ್ಕೊಂಡ್ರೆ ರಾಯರು ಬೃಂದಾವನದಿಂದ ಹೊರಗಡೆ ಬಂದು ಅವರ ಜೊತೆ ಮಾತಾಡ್ತಾ ಇದ್ದಾರೆ. ಈ ವಿಷಯವನ್ನ ಕೇಳಿದಂತಹ ಕೆಲವೊಂದು ಜನ ಅದನ್ನು ನೋಡ್ಬೇಕು, ರಹಸ್ಯವಾಗಿ ನಿಂತು ನೋಡ್ಬೇಕು ಅಂತ ಮರೆಯಲ್ಲಿ ನಿಂತು ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ರಾಯರು ಹೊರಗೆ ಬರಲೇ ಇಲ್ಲ. ತುಂಬಾ ಪ್ರಯತ್ನ ಮಾಡಿದ್ರು, ಬಹಳ ಪ್ರಯತ್ನ ಮಾಡಿ 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 ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ರಾಯರು ಹೊರಗೆ ಬರಲೇ ಇಲ್ಲ. ಪರಿಪರಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮನೆಗೆ ರಾತ್ರಿ ಸ್ವಪ್ನದಲ್ಲಿ ರಾಯರು ಬಂದು ಹೇಳಿದ್ರು, ದೈಹಿಕವಾಗಿ ನನಗೆ ದರ್ಶನ ಇಲ್ಲಪ್ಪ, ಸ್ವಪ್ನದಲ್ಲಿ ಮಾತ್ರ ದರ್ಶನ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಜಗನ್ನಾಥದಾಸರು ರಾಯರಲ್ಲಿ ಪ್ರಾರ್ಥನೆ ಮಾಡಿ ಮಾಡಿದಂತ ಈ ಹಾಡು, ಆ ಹಾಡಿನ ಸಾಹಿತ್ಯವನ್ನು ಗಮನ ಇಟ್ಟು ಕೇಳಿದ್ರು. ಜಗನ್ನಾಥದಾಸರು ಅವರ ತಮ್ಮ ಸಲಹಾದರು, ಆ ಸಲಹಾದರೇ ಜಗನ್ನಾಥದಾಸರು. ಆ ಸಂದರ್ಭವನ್ನು ನೆನಪು ಮಾಡಿ